ಎಲ್ರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ನೀವು ನೋಡ್ತಿದ್ದೀರಾ ಪ್ರವೀಣ್ ಆಚಾರ್ಯನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಗೊತ್ತಾಗಿರುತ್ತೆ, ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ. ಸೊ ಹೌದು, ನಮ್ಮದು ಭಾರತದಲ್ಲಿ ಆಗಿರ್ಬೋದು ಎಲ್ಲೇ ಸುಮಾರು ಜನ ಬ್ಯುಸಿ ಆಗಿಬಿಟ್ಟಿರ್ತಾರೆ, ಮತ್ತು ಫಾಸ್ಟಾಗಿ ವರ್ಕ್ ಮಾಡ್ತಾ ಇರ್ತಾರೆ, ಕನ್ಫ್ಯೂಸ್ ಇರುತ್ತೆ, ಯಾವಾಗ ಹೆಂಗೆ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಅದರಿಂದ ನಿಮ್ಮೊಂದು ಮೊಬೈಲಲ್ಲಿ ಫೋನ್ಪೇ, ಗೂಗಲ್ ಪೇ, ಭೀಮ್ ಆ್ಯಪು ಈ ರೀತಿಯಾದ ಒಂದು ಅಪ್ಲಿಕೇಶನ್ ಮೂಲಕ ಅಥವಾ ಬೇರೆ ಯಾವುದೋ ಒಂದು ಟ್ರಾನ್ಸಾಕ್ಷನ್ನ ಮೂಲಕ ನಿಮ್ಮೊಂದು ಅಕೌಂಟಿಂದ ಬೇರೆ ಒಂದು ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗ್ಬಿಡ್ತು ಅಂದರೆ ಅದನ್ನು ಯಾವ ರೀತಿಯಾಗಿ 100% ರೆಕವರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತೀನಿ. ಸೊ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ, ಈ ವಿಡಿಯೋನ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಇವನ್ನ ವಿಡಿಯೋನ ಶುರು ಮಾಡೋದಕ್ಕೆ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂಥ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಾವು ಪ್ರತಿ ಒಂದು ಸಲ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ನಿಮಗೆ ಮೆಸೇಜ್ ಬರುತ್ತೆ, ನೀವು ವಿಡಿಯೋನ ನೀವು ನೋಡ್ಬೋದು. ಸೊ ಬನ್ನಿ ವಿಡಿಯೋ ಕಡೆ ಹೋಗೋಣ. ಮೊದಲನೇದಾಗಿ ಏನಪ್ಪ ಅಂದರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಅಯ್ಯೋ ಯಾರಿಗೋ ಕಳ್ಸೋಕೆ ಹೋಗಿ ಇನ್ನೊಬ್ರಿಗೆ ಯಾರೋ ಕಳಿಸೋ ಒಂದು ಸಿಚುವೇಶನ್ ಕೂಡ ಬಂದೇ ಬರುತ್ತೆ. ಅದಕ್ಕೆ ಸರ್ವೇ ಸಾಮಾನ್ಯ, ಸರಿನಾ? ಕನ್ಫ್ಯೂಷನ್ ಆಗೋದು ಮನುಷ್ಯನಿಗೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ತಿಳಿಸ್ತೀನಿ. ರಮೇಶ ಅನ್ನೋನಿಗೆ ನೀವು ಅಮೌಂಟ್ನೇ ಕಳಿಸ್ಬೇಕಾಗಿರುತ್ತೆ, ನೀವು ರಾಜೇಶ್ ಅನ್ನೋರು ಕಳಿಸ್ಬಿಟ್ಟಿರ್ತೀರ, ಯಾಕಂದರೆ ನಂಬರ್ನ ಸೇವ್ ಮಾಡ್ಕೊಂಡಿರ್ತೀರ. ಸೊ ಫೋನ್ಪೇ ಗೂಗಲ್ ಪೇ ಆದರೆ ಸರಿನಾ, ಅಥವಾ ಬೇರೆ ಈ ರೀತಿ ಆದ್ರೂ ಕೂಡ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂದೆ ನಿಮಗೆ ಯಾವ ರೀತಿ ಇನ್ನೊಂದು ಬದಲಾವಣೆ ಆಗುತ್ತೆ ಅಂತ. ಅವಾಗೇನಾಗುತ್ತೆ, ಅವ್ರಿಗೆ ಮಿಸ್ ರಮೇಶ್ ಅನ್ನೋರು ಕಳ್ಸೋಕೆ ಹೋಗಿ ಇವ್ರಿಗೆ ಕಳಿಸ್ಬಿಡ್ತೀರ, ಅವಾಗ ನಿಮ್ಗೆ ಗೊತ್ತಾಗಲ್ಲ. ಸೊ ಇದು ಕೂಡ ಒಂದು ಕನ್ಫ್ಯೂಸ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಇನ್ನೊಬ್ಬರು ಅಕೌಂಟಿಂದ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ. ಈ ಆಲ್ಮೋಸ್ಟ್ ಇದು ಫೋನ್ಪೇಲಿ ಗೂಗಲ್ ಪೇಲಿ ನಡೆಯುತ್ತೆ ಅನಿಸುತ್ತೆ, ಇಲ್ಲ ಫೋನ್ಪೇಲಿ ನಡೆಯೋದು. ಇದು ಅಕೌಂಟು ಈ ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಟ್ರಾನ್ಸಾಕ್ಷನ್ ಮಾಡೋದು. ಕರೆಕ್ಟಾಗಿ ಒಂದು ಮಿಸ್ ಆಗೋ ನಂಬರ್ ಹೋಯ್ತು ಅಂದ್ರೂ ಬೇರೆಯವ್ರ ಅಕೌಂಟಿಗೆ ಪಣ್ ಅಂತ ಹೊಂಟೋಗ್ಬಿಡುತ್ತೆ. ಸೊ ಅದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ನೆಫ್ಟ್ ಮಾಡ್ತಾರೆ, ಅಂದರೆ ಈ ಸ್ಯಾಲ್ರಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಒಂದು ಇದು ಏನೋ ಸರ್ಕಾರದಿಂದ ಬರೋ ಸೌಲಭ್ಯಗಳನ್ನು ಡೈರೆಕ್ಟ್ ಅಕೌಂಟ್ಗೆ ಹಾಕ್ಕೊಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಯಾರೋ ಒಬ್ಬರಿಗೆ ಅಕೌಂಟ್ ಕಳಿಸ್ಬೇಕಾದ್ರೆ ಇನ್ನೊಬ್ರಿಗೆ ಕಳಿಸ್ಬಿಡ್ತಾರೆ. ಈ ರೀತಿ ಪ್ರೊಸೆಸ್ಗಳು ನಡೆಯುತ್ತೆ. ಸೊ ಇದನ್ನು ಯಾವ ರೀತಿಯಾಗಿ 100% ರೆಕವರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಮಿಸ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ಫಸ್ಟು ನೀವು ಯಾರಿಗೆ ಅಮೌಂಟ್ನ ಕಳಿಸ್ಬೇಕಿತ್ತು, ಯಾರಿಗೆ ಕಳಿಸಿದಿರಿ, ಸರಿನಾ, ಅದನ್ನು ತಿಳ್ಕೊಳ್ಳಿ. ಸೊ ನೀವು ಒಂದು ಟ್ರಾನ್ಸಾಕ್ಷನ್ ಮಾಡಿದೆ ಅಂತ ಅಂದ್ಕೊಳ್ಳಿ, ನಾನು ಮೊದಲೇ ಹೇಳ್ದಂಗೆ ನೀವು ರಮೇಶ್ ಅನ್ನೋರು ಕಳಿಸೋಕೆ ಹೋಗಿ ನೀವು ರಾಜೇಶ್ ಅನ್ನೋರು ಕಳಿಸ್ಬಿಟ್ಟಿರ್ತೀರ, ಆವಾಗ ನೀವು ಬ್ಯಾಂಕ್ ಹೋಗಬೇಕಾಗತ್ತೆ. ಫಸ್ಟು ನೀವು ಬ್ಯಾಂಕ್ ಹೋಗಿ ಆ ಒಂದು ಯಾವ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗಿದೆ, ಆ ಒಂದು ಬ್ಯಾಂಕ್ ಅಕೌಂಟ್ ನೇಮು, ಅವ್ರ ಹೆಸರು, IFSC ಕೋಡು, ಟ್ರಾನ್ಸಾಕ್ಷನ್ ID, ಇದಿಷ್ಟು ನೀವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಒಂದು ಬ್ಯಾಂಕಲ್ಲಿ. ಆವಾಗ ಯಾವ ಬ್ಯಾಂಕ್ ಅದು ಅಂದ್ಬಿಟ್ಟು ತಿಳ್ಕೊಂಡು ಆ ಬ್ಯಾಂಕ್ ನೀವು ಇಮಿಡಿಯೇಟಾಗಿ ಹೋಗಿ ಅಲ್ಲಿ ಹಿಂಗಾಗಿದೆ ಸರ್, ಈ ರೀತಿ ಒಬ್ರು ಕಳಿಸ್ಬೇಕಿತ್ತು ಅಮೌಂಟನ್ನು, ಈ ಅಕೌಂಟ್ಲಿ ನಿಮ್ಮ ಒಂದು ಆ ಬ್ಯಾಂಕ್ಗೆ ಅಥವಾ ಬ್ರ್ಯಾಂಚ್ಗೆ ಬಂದುಬಿಟ್ಟಿದೆ, ಸೊ ಅದನ್ನು ನನ್ನ ಒಂದು ಅಕೌಂಟ್ಗೆ ಜಮಾ ಮಾಡಿಸ್ಕೊಳ್ಬೇಕಾಗಿತ್ತು, ಸೊ ಅದನ್ನು ಹೋಲ್ಡ್ ಮಾಡಿಸಿ ನಂಗೆ ಅಕೌಂಟಿಗೆ ಇದು ಮಾಡಿಸ್ಕೊಡಿ ಅಂತಂದರೆ ಅವ್ರು ಹೇಳ್ತಾರೆ, ಒಂದು ಅರ್ಜಿ ಬರ್ಕೊಡಿ ಅಂತ ಹೇಳ್ತಾರೆ. ಇದು RBIನ ಗೈಡ್ಲೈನ್ಸ್, ಸರಿನಾ, ಅನುಸಾರ RBIನ ಗೈಡ್ಲೈನ್ಸ್ ಒಂದು ಅನುಸಾರ ಈ ರೀತಿ ಇರುವಂಥ ಪ್ರೊಸೆಸಿಂಗ್, ಸರಿನಾ. ಹೋಗ್ಬಿಟ್ಟು ಒಂದು ಅರ್ಜಿ ಬರೆದುಕೊಡಿ ಅವ್ರಿಗೆ, ಸರಿ ಈ ರೀತಿ ಇತ್ತು, ಈ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಕೊಡ್ತು ಅಂತಂದರೆ ಅರ್ಜಿನ ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ. ಅಕ್ಸೆಪ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಅವ್ರ ಅಕೌಂಟ್ನ ಹೋಲ್ಡ್ ಮಾಡ್ತಾರೆ. ಅವಾಗೇನಾಗುತ್ತೆ, ಅವರು ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ, ಸರಿನಾ. ಸೊ ನನ್ನ ಒಂದು ಲೈಫಲ್ಲಿ ಒಂದು ನಡೆದಿರೋಂಥ ಇನ್ಸಿಡೆಂಟ್ ಏನಪ್ಪ ಅಂತಂದರೆ ಈ ರೀತಿಯಾದನ್ನು ಕೂಡ ಒಂದು ಗಮನಿಸಿದ್ದೀನಿ ನಾನು, ಸರಿನಾ. ಸೊ ನಾನು ಒಂದು ಕಂಪ್ನೀಲಿ ಕೆಲಸ ಮಾಡ್ತಿದ್ದೀನಿ ಅಂತ ಲಾಸ್ಟ್ ವೀಡಿಯೋಗಳೆಲ್ಲ ನಿಮ್ಗೆ ತಿಳಿಸಿದ್ದೆ. ಅಲ್ಲೇನಾಗಿದೆ, ಬೇರೆ ಬ್ರ್ಯಾಂಚಿಂದ ಬೇರೆ ಇನ್ನೊಂದು ಬ್ರ್ಯಾಂಚಿಗೆ, ನಾನು ಮೈಸೂರಲ್ಲಿ ವರ್ಕ್ ಮಾಡ್ತಿದ್ದು, ಅಲ್ಲಿ ಒಂದು ಕೆನರಾ ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಎರಡೂ ಬ್ಯಾಂಕ್ಗಳು ಒಂದೇ, ಬಟ್ ಅಕೌಂಟ್ ನಂಬರ್ ಚೇಂಜ್ ಇದೆ. ಅವಾಗೇನಾಗಿದೆ, ಯಾರೋ ಒಬ್ರಿಗೆ ಹೋಗ್ಬೇಕಾಗಿರೋದು ಇನ್ನೊಬ್ರಿಗೆ ಹೋಗ್ಬಿಟ್ಟಿದೆ. ಅವಾಗೇನಾಗಿದ್ರು ಅವರು ಮೇಲಲ್ಲಿ ಅಪ್ಡೇಟ್ ಮಾಡಿದ್ರು. ಸೊ ಅವಾಗೇನಾಗುತ್ತೆ, ನಾವು ಮತ್ತು ನಮ್ಮ ಮ್ಯಾನೇಜರ್ನ ಹೋಗಿ ಮಾತಾಡಿ ಅವ್ರಿಗೆ ಒಂದು ಲೆಟ್ರ್ ಬರೆದುಕೊಟ್ಟು, ಸರ್ ಈ ರೀತಿ ಆಗಿದೆ ಅಂತಂದಕ್ಕೆ, ಓಕೆ ಪರವಾಗಿಲ್ಲ ಲೆಟ್ರ್ ಬರೆದುಕೊಡಿ ಅಂತಂದ್ರು. ನಾವು ಅರ್ಜಿನ ಬರೆದು ಅವ್ರಿಗೆ ಸಬ್ಮಿಟ್ ಮಾಡಿದ್ರು, ಅದನ್ನು ಹೋಲ್ಡ್ ಮಾಡಿದ್ರು. ಸೊ ಅದು 3 ಡೇಸ್ ಆದಮೇಲೆ ಅವ್ರಿಗೆ ರೀಫಂಡ್ ಆಯಿತು ಕಂಪ್ನಿಗೆ, ಸರಿನಾ. ಅದರಿಂದ ತಲೆ ಕೆಡಿಸ್ಕೋಬೇಡಿ, ಅಮೌಂಟ್ ಟ್ರಾನ್ಸಾಕ್ಷನ್ ಆದಷ್ಟು ಅಯ್ಯೋ ದೇವಾ ಹೋಯ್ತಲ್ಲಪ್ಪ ದುಡ್ಡು, ಯಾರು ಏನೋ ಗೊತ್ತಿಲ್ಲ, ಇವ್ರು ಕಳಿಸ್ಬಿಟ್ನಲ್ಲಪ್ಪ ಅಂತ ತಲೆ ಕೆಡಿಸ್ಕೋಬೇಡಿ. ಆರಾಮಾಗಿ ನಿಮ್ಮ ಒಂದು ಅಕೌಂಟನ್ನು ಅಥವಾ ನಿಮ್ಮ ಅಮೌಂಟನ್ನು ನಿಮ್ಮೊಂದು ಅಕೌಂಟ್ಗೆ ಆರಾಮಾಗಿ ಟ್ರಾನ್ಸಾಕ್ಷನ್ ಮಾಡಿಸ್ಕೋಬೋದು ಈ ಒಂದು RBIನ ಗೈಡ್ಲೈನ್ಸ್ ರೂಲ್ಸ್ ಪ್ರಕಾರ, ಸರಿನಾ. ಮತ್ತು ಇನ್ನೊಂದು, ನಿಮಗೆ ಗೊತ್ತಿಲ್ಲದೇ ನಿಮ್ಮೊಂದು ಅಕೌಂಟಿಂದ ಟ್ರಾನ್ಸಾಕ್ಷನ್ ಏನಾರ ಆಯಿತು ಅಂತ ಅಂದರೆ, ಸೊ ಅದನ್ನು ಇಮಿಡಿಯೇಟಾಗಿ ನೀವು ಕಂಪ್ಲೇಂಟ್ ಮಾಡ್ಬೋದು RBIನ ಗೈಡ್ಲೈನ್ಸ್ ಅನುಸಾರ. 3 ಡೇಸ್ ಒಳಗಡೆ ಕಂಪ್ಲೇಂಟ್ ನೀವು ಮಾಡ್ತು ಅಂತಂದರೆ ಅವ್ರ ಬಗ್ಗೆ ಕೂಡ ನೀವು ಆಟೋಮೆಟಿಕ್ ತಿಳ್ಕೊಂಡು ನಿಮ್ಮೊಂದು ರೆಕವರಿ, ನಿಮ್ಮೊಂದು ಅಮೌಂಟ್ನ ರೆಕವರಿ ಮಾಡ್ಕೋಬೋದು, ಚಾರ್ಜಸ್ ಇರುತ್ತೆ. ಸೊ ಸೈಬರ್ಗಳಲ್ಲಿ ಇರೋದರಿಂದ ಆದಷ್ಟು ನಿಮ್ಮೊಂದು ಹ್ಯಾಕ್ ಮಾಡ್ತಾ ಇರ್ತಾರೆ ನಿಮ್ಮದು ಅಕೌಂಟ್ಗಳನ್ನು. ಸೊ ಇದರಿಂದ ತುಂಬಾ ಹುಷಾರಾಗಿರಿ, ಯಾರಿಗೂ ಕೂಡ ಪಾಸ್ವರ್ಡು, ಪಿನ್ ನಂಬರು, ಕಾರ್ಡ್ ನಂಬರು ಏನೂ ಹೇಳೋಕ್ಕೋಗ್ಬಿಡಿ. ಬ್ಯಾಂಕಿಂದ ಕಾಲ್ ಮಾಡ್ತಿರೋದು ಮ್ಯಾನೇಜರ್ ಗೀನೇಜರ್ ಅಂದರೆ ತಲೆನೇ ಕೆಡಿಸ್ಕೊಬಿಡಿ, ಕಟ್ ಮಾಡಿಬಿಡಿ ಅಷ್ಟೇ. ಬ್ಯಾಂಕಿಂದ ಯಾವುದೇ ಕಣಕ್ಕೂ ಕಾಲ್ ಮಾಡಲ್ಲ, ಮ್ಯಾನೇಜರ್ಗಳಂತೂ ಮಾಡೋದೇ ಇಲ್ಲ. ಮತ್ತು ಇನ್ನೊಂದು, ಮೇಲ್ ಅಂತೂ ಬರೋಲ್ಲ, ಸರಿನಾ. ಏನು SBIಯಿಂದ ಮೇಲ್ ಬರೋಲ್ಲ,
ಸ್ಟೆಪ್ ಸರಿನಾ. ಮೆಸೇಜ್ಗಳು ಬರ್ಬೋದು, ಟ್ರಾನ್ಸಾಕ್ಷನ್ ಆಗಿರೋದು, ಕಟ್ಟಾಗಿರೋ ದುಡ್ಡು ಕಟ್ಟಾಗಿರೋದು, ಮತ್ತು ಕ್ರೆಡಿಟ್ ಆಗಿರೋದು, ಡೆಬಿಟ್ ಆಗಿರೋದು, ಇದಿಷ್ಟು ಮೆಸೇಜ್ ಬರುತ್ತೆ, ಅದು ಓಕೆ. ಬಟ್ ಮೇಲ್ ಮಾಡಲ್ಲ, ಕಾಲ್ ಮಾಡಲ್ಲ ಮ್ಯಾನೇಜರ್ಗಳು, ಎಸ್ ಬಿ ಐಯಿಂದ, ಕೆನರಾ ಬ್ಯಾಂಕಿಂದ, ಅದು ಇದು ಅಂದ್ಕೊಂಡು ಮಾಡಲ್ಲ. ಅದರಿಂದ ಸ್ವಲ್ಪ ಹುಷಾರಾಗಿರಿ, ಆಯಿತಾ? ಓಕೆ, ಐ ಹೋಪ್ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಫಸ್ಟ್ ಆಫ್ ಆಲ್, ನೀವು ದುಡ್ಡು ಟ್ರಾನ್ಸಾಕ್ಷನ್ ಆದ ತಕ್ಷಣ ಕನ್ಫ್ಯೂಸ್ ಆಗಬೇಡಿ, ಗಾಬರಿ ಆಗಬೇಡಿ, ಸರಿನಾ? ನಾನು ಹೇಳಿದ್ನಲ್ಲ, ಟ್ರಾನ್ಸಾಕ್ಷನ್ ಆದ ತಕ್ಷಣ ಬ್ಯಾಂಕ್ ಹೋಗಿ ಅದ್ರ ಬಗ್ಗೆ ಡೀಟೇಲ್ಸ್ ತೊಗೊಳ್ಳಿ, ಅದರನ್ನಿಷ್ಟು ಯಾವ ಬ್ಯಾಂಕ್ ಅಂತ ಹೋಗಿ ಆ ಬ್ಯಾಂಕಲ್ಲಿ ಸ್ವಲ್ಪ ಮಾತಾಡಿ, ಅವ್ರ ಜೊತೆ ಮ್ಯಾನೇಜರ್ ಜೊತೆ ಕೂತ್ಕೊಂಡು ಮಾತಾಡಿ, ಅವಾಗ ಲೆಟ್ರ್ ಬರೆದು ಕೊಡಿ, ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ, ಅದನ್ನು ಹೋಲ್ಡ್ ಮಾಡ್ತಾರೆ. ಹೋಲ್ಡ್ ಮಾಡಿದವರು ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ, ಅವರು ಅಕೌಂಟ್ ಏನಾದ್ರು ಅಕೌಂಟ್ ಹೋಲ್ಡ್ ಆಗಿರ್ತಲ್ಲ, ಸೊ ಅದರಿಂದ ಅವ್ರು ಬ್ಯಾಂಕ್ ಹತ್ರ ಬರ್ತಾರೆ ವಿಚಾರಿಸಿದಾಗ, ಸೊ ಹಿಂಗಾಗಿದೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿದಾಗ, ಸೊ ಆ ಮೊಟ್ಟ ನಿಮಗೆ ಕೊಟ್ಟೆ ಕೊಡ್ತಾರೆ, ಸರಿನಾ? ತಲೆ ಕೆಡಿಸ್ಕೊಬೇಡಿ. ಮತ್ತು ಇನ್ನೊಂದು ಹೇಳಿದ್ನಲ್ಲ, ಈ ಬೇರೆ ಮಿಸ್ ಆಗಿ ನಿಮ್ಗೆ ಗೊತ್ತಿಲ್ಲದೇ ಟ್ರಾನ್ಸಾಕ್ಷನ್ ಯಾರು ಆಯಿತು ಅಂತಂದರೆ ಕಂಪ್ಲೇಂಟ್ ಕೂಡ 3 ಡೇಸ್ ಒಳಗಡೆ ನೀವು ಮಾಡ್ಬೋದು. ಸೊ ಇದು ಕೂಡ RBI ಗೈಡ್ಲೈನ್ಸ್ನ ಒಂದು ಅನುಸಾರ, ಸರಿನಾ? ಓಕೆ, ಐ ಹೋಪ್ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟೋ ಆಗಿತ್ತಂದರೆ ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್.